ಇವತ್ತಿನ ಕ್ಲಾಸಲ್ಲಿ ಬಯೋಸ್ಪಿಯರ್ ರಿಸರ್ವ್ ಅಥವಾ ಜೈವಿಕ ಸಂರಕ್ಷಣಾ ವಲಯ ಅಥವಾ ಮೀಸಲು ಏನಿದು ಬಯೋಸ್ಪಿಯರ್ ರಿಸರ್ವ್ ಅಂದರೆ ಏನಿದು ಬಯೋಸ್ಪಿಯರ್ ಅಂದರೆ ಬಯೋಸ್ಪಿಯರ್ ಅಂದರೆ ಜೀವಿಗಳಿರುವಂಥ ಒಂದು ಮಂಡಲ ಅಥವಾ ಜೈವಿಕ ಮಂಡಲ ಅಥವಾ ಜೀವಗೋಳ ಅಂತ ಕರಿತೀವಿ ನಾವು ಇವುಗಳ ಜೀವಿಗಳ ಗೋಳ ಇರುವಂಥ ಪ್ರದೇಶ ಅನ್ನ ರಕ್ಷಿಸೋದು ಅದನ್ನು ರಿಸರ್ವ್ ಅಂತ ಕರಿತೀವಿ ನೋಡಿ ಯಾವ ರೀತಿ ನಮಗೆ ಅಟ್ಮಾಸ್ಪಿಯರ್ ಇದೆ ಅಂದರೆ ವಾಯುಮಂಡಲವಿದೆ ಯಾವ ರೀತಿ ನಮಗೆ ಭೂಮಂಡಲವಿದೆ ಯಾವ ರೀತಿ ಜಲಮಂಡಲವಿದೆ ಈ ಮೂರರ ಸಮ್ಮಿಲನ ಈ ಮೂರರ ಕ್ರಿಯೆಯಿಂದ ಒಂದು ಪರಿಣಾಮ ಬರುತ್ತೆ ಅದು ಜೀವಿ ಹೇಳಿ ಈ ಮೂರು ಎಲ್ಲಿ ಸಂಧಿಸ್ತವೋ ಅಥವಾ ಈ ಮೂರು ಎಲ್ಲಿ ಸಂಪದ್ಭರಿತವಾಗಿರ್ತವೋ ಅಲ್ಲಿ ಸಂಪದ್ಭರಿತವಾದ ಜೀವಿಗಳು ಸಹಿತ ಅಸ್ತಿತ್ವದಲ್ಲಿರ್ತವೆ ಜೀವಿಗಳು ಅಲ್ಲಿ ಬದುಕೋಕೆ ಯೋಗ್ಯವಾಗಿರ್ಬೇಕಂದ್ರೆ ಈ ಮೂರು ಯೋಗ್ಯವಾಗಿ ಅಲ್ಲಿ ಸಿಗ್ಬೇಕಾಗಿರುತ್ತೆ ನೀರು ಅಲ್ಲಿರ್ಬೇಕು ಆ ಸಂಪದ್ಭರಿತವಾದ ಭೂಮಿ ಇರಬೇಕು ಫಲವತ್ತತೆಯಿಂದ ಕೂಡಿದ ಮಣ್ಣಿರ್ಬೇಕು ಆಮೇಲೆ ವಾಯುಮಂಡಲ ಚೆನ್ನಾಗಿರ್ಬೇಕು ಇಂತಹ ಪ್ರದೇಶದಲ್ಲಿ ಎಲ್ಲಿರ್ತವೆ ಜೀವಿಗಳಿರ್ತವೆ ಅಂತಹ ಪ್ರದೇಶಗಳನ್ನು ರಕ್ಷಿಸುವುದು ಅದನ್ನು ನಾವು ಬಯೋಸ್ಪಿಯರ್ ರಿಸರ್ವ್ ಅಥವಾ ಈ ಜೀವಿಗಳ ರಕ್ಷಣೆ ಮಾಡುವಂಥ ಪ್ರದೇಶವನ್ನು ರಕ್ಷಿಸುವುದು ನೋಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಸಂಸ್ಥೆಯ ಒಂದು ಸಂಸ್ಥೆ ಯಾವುದು ಯುನೆಸ್ಕೋ ಅಂಥೇಳಿ ಈ ಯುನೆಸ್ಕೋ ಏನು ಮಾಡುತ್ತೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಒಂದು ಕಾರ್ಯಕ್ರಮ ಮಾಡುತ್ತೆ ಯಾವ ಕಾರ್ಯಕ್ರಮ ನೋಡಿ ಮ್ಯಾನ್ ಆ್ಯಂಡ್ ಬಯೋಸ್ಪಿಯರ್ ಪ್ರೋಗ್ರಾಮ್ ಅಂತೇಳಿ ಮಾನವ ಮತ್ತು ಜೀವಿಗಳ ಒಂದು ಕಾರ್ಯಕ್ರಮ ಅಂತೇಳಿ ಇದನ್ನು ಮ್ಯಾಬ್ ಅಂತ ಕರಿತೇನೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂದರೆ ಈ ಬಯೋಸ್ಪಿಯರ್ಗಳ ರಕ್ಷಣೆ ಆಗಿರುತ್ತೆ ಯಾವ ರೀತಿ ಅದರ ಉದ್ದೇಶ ಏನು ನೋಡಿ ಇದರ ಮೊದ ಮೊದಲ ಉದ್ದೇಶ ಮನುಷ್ಯ ಮತ್ತು ವನ್ಯಜೀವಿಗಳ ಸಹ ಅಸ್ತಿತ್ವ ಇದರ ಮುಖ್ಯ ಉದ್ದೇಶ ಏನು ಮನುಷ್ಯ ಮತ್ತು ವನ್ಯಜೀವಿಗಳ ಸಹ ಅಸ್ತಿತ್ವ ನೋಡಿ ಏನಿದು ಸಹ ಅಸ್ತಿತ್ವ ಅಂದರೆ ಕೂಡ್ಕೊಂಡು ಬದುಕೋದು ಚೆನ್ನಾಗಿ ಯಾವುದೇ ರೀತಿ ಜೀವಿಗಳಿಂದ ನಮಗೆ ತೊಂದರೆ ಆಗ್ಬೋದು ನಮ್ಮಿಂದ ಜೀವಿಗಳಿಗೆ ತೊಂದರೆ ಆಗ್ಬೋದು ಈ ರೀತಿಯಾಗಿ ಬದುಕೋದನ್ನು ಕಲಿಸುವಂಥದ್ದು ಯಾಕೆ ಮೊದಲು ಇರಲಿಲ್ಲ ವಾಸ್ತವ ಅಸ್ತಿತ್ವ ಅಂದರೆ ಮೊದಲು ಇತ್ತು ಆದರೆ ಈಗ ಸಂಘರ್ಷ ಜಾಸ್ತಿ ಆಗಿದೆ ಯಾವ ರೀತಿ ಮಾನವ ಜನಸಂಖ್ಯೆ ಬೆಳೀತಾ ಇದ್ದೋ ಅದೇ ರೀತಿ ಮಾನವ ಅತಿ ಆಸೆ ಅಥವಾ ಈ ಭೋಗ ವಿಲಾಸದಿಂದ ಏನು ಮಾಡ್ತಿದ್ದಾನೆ ಅಲ್ಲಿ ಜೀವಿಗಳಿಂದ ಮನುಷ್ಯನಿಗೆ ಮನುಷ್ಯನಿಂದ ಜೀವಿಗಳಿಗೆ ಸಂಘರ್ಷ ಮಾರ್ಪಟ್ಟಿದೆ ಅದನ್ನು ಕಡಿಮೆ ಮಾಡಿ ಆ ವಲಯದಲ್ಲಿ ಆ ವನ್ಯಜೀವಿಗಳ ಜೊತೆಗೆ ಆ ಪರಿಸರದಲ್ಲಿ ಬದುಕುವುದನ್ನು ಕಲಿಸುವಂಥದ್ದು ಬದುಕುವಂಥ ಒಂದು ವಾತಾವರಣವನ್ನು ನಿರ್ಮಿಸುವಂಥ ಒಂದು ಕಾರ್ಯಕ್ರಮ ಆಗಿರ್ತೈತಿ ಯಾವುದು ಮ್ಯಾನ್ ಆ್ಯಂಡ್ ಬಯೋಸ್ಪಿಯರ್ ಪ್ರೋಗ್ರಾಮ್ ಈ ಕಾರ್ಯಕ್ರಮದಲ್ಲಿ ಇದು ಪ್ರಮುಖ ಉದ್ದೇಶ ಇನ್ನು ಮುಂದೆ ಯಾವುದೇ ರೀತಿ ವನ್ಯಜೀವಿಗಳಿಂದ ಮನುಷ್ಯ ಪ್ರತ್ಯೇಕವಾಗಿ ಇರಬಾರ್ದು ವನ್ಯಜೀವಿಗಳ ಜೊತೆ ಯಾವ ರೀತಿ ಬದುಕಬೇಕು ಅನ್ನೋದನ್ನು ಈ ಕಾರ್ಯಕ್ರಮ ತಿಳಿಸ್ಕೊಡುತ್ತೆ ಮತ್ತು ಈ ಕಾರ್ಯಕ್ರಮದ ಉದ್ದೇಶನೂ ಆಗಿರ್ತತಿ ಈ ಕಾರ್ಯಕ್ರಮದ ಈ ಉದ್ದೇಶವನ್ನು ಈಡೇರಿಸೋಕ್ಕೋಸ್ಕರ ಏನು ಮಾಡ್ತಾರೆ ಜಗತ್ತಿನಾದ್ಯಂತ ಆ ಬಯೋಸ್ಪಿಯರ್ ರಿಸರ್ವ್ ಎಲ್ಲಿರ್ತಿತ್ತು ಅಲ್ಲಿ ಮನುಷ್ಯನೊಂದಿಗೆ ಅಂದರೆ ಯಾವ ಪ್ರದೇಶದಲ್ಲಿ ಮನುಷ್ಯ ಅಥವಾ ಬುಡಕಟ್ಟು ಜನಾಂಗಗಳು ಈ ಪ್ರಪಂಚದಾದ್ಯಂತ ಬುಡಕಟ್ಟು ಜನಾಂಗಗಳು ಕಾಡಿನಲ್ಲೇ ವಾಸ ಮಾಡ್ತಾರೆ ನೋಡಿ ಬುಡಕಟ್ಟು ಜನಾಂಗಗಳು ನದಿ ಪರ್ವತ ಈ ಎಲ್ಲ ಪ್ರದೇಶಗಳನ್ನು ಅವರು ದೇವರಂತ ಪೂಜಿಸ್ತಾರೆ ಈ ಮರಗಳನ್ನಾಗಿರ್ಬೋದು ನದಿಗಳನ್ನಾಗಿರ್ಬೋದು ಸಮುದ್ರವನ್ನಾಗಿರ್ಬೋದು ಇವರು ದೇವರಂತ ಪೂಜಿಸ್ತಾರೆ ಯಾಕಂದರೆ ಅದರ ಸಂರಕ್ಷಣೆಗಾಗಿ ಅಥವಾ ಅದು ನಮಗಿಂತ ಶಕ್ತಿಶಾಲಿ ಅನ್ನೋ ಉದ್ದೇಶಕ್ಕೆ ಅದನ್ನ ಪೂಜಿಸ್ತಾರೆ ಇದ್ರ ಪೂಜಿಸೋದ್ರ ಹಿಂದಿನ ತರ್ಕ ಏನಂದ್ರೆ ಅದು ನಾವು ಅದನ್ನ ಪೂಜಿಸಿದ್ರೆ ಅದು ನಮ್ಮನ್ನ ರಕ್ಷಣೆ ಮಾಡುತ್ತೆ ಇದು ನಿಜ ಪ್ರಕೃತಿಯನ್ನ ನಾವು ಯಾವ ರೀತಿ ನಾವು ಬಳಸ್ಕೋತೀವೋ ಯಾವ ರೀತಿ ರಕ್ಷಿಸ್ತೀವೋ ಅದು ನಮ್ಮನ್ನ ರಕ್ಷಿಸ್ತೈತಿ ಅನ್ನೋ ಒಂದು ಉದ್ದೇಶ ನಮ್ಮ ಪ್ರಾಚೀನ ಕಾಲದಿಂದನೂ ಇದೆ ಭಾರತದಲ್ಲಿ ಅದು ತುಂಬಾ ಜಾಸ್ತಿ ಇತ್ತು ಹಲವಾರು ಪ್ರದೇಶಗಳಲ್ಲೂ ಈಗೂ ಇದೆ ಪ್ರಕೃತಿಯನ್ನ ಪೂಜಿಸುವಂಥ ಬುಡಕಟ್ಟು ಜನಾಂಗಗಳು ಈಗೂ ಸಹಿತ ಅಸ್ತಿತ್ವದಲ್ಲಿದ್ದಾವೆ ಅಂತಹ ಬುಡಕಟ್ಟು ಜನಾಂಗದೊಂದಿಗೆ ಅಂತಹ ಬುಡಕಟ್ಟು ಜನಾಂಗ ಒಕ್ಕಲೆಬ್ಬಿಸದೆ ಅಲ್ಲಿರುವಂಥ ಜನರನ್ನ ಒಕ್ಕಲೆಬ್ಬಿಸದೆ ಅಲ್ಲಿನ ಪ್ರದೇಶವನ್ನು ಅಭಿವೃದ್ಧಿ ಪಡಿಸೋದು ಅಥವಾ ಅಲ್ಲಿನ ಪ್ರದೇಶವನ್ನು ಯಾವ ರೀತಿ ಇದೆಯೋ ಆ ರೀತಿ ಸಂರಕ್ಷಿಸೋದು ಈಗ ಇತ್ತೀಚೆಗೆ ನಾವು ಬುಡಕಟ್ಟು ಜನಾಂಗನ ಒಕ್ಕಲೆಬ್ಬಿಸಿ ಏನು ಮಾಡ್ತೀವಿ ಅಲ್ಲಿ ರೋಡನ್ನು ಮಾಡೋದು ಅಥವಾ ಈ ಬುಡಕಟ್ಟು ಜನಾಂಗಗಳ ಜೊತೆ ಸೇರಿಕೊಂಡು ಯಾವ ರೀತಿಯಾದಂತಹ ಪ್ರದೇಶವನ್ನು ನಾಶ ಮಾಡುವುದು ಅವರ ಪ್ರದೇಶವನ್ನು ನಾಶ ಮಾಡೋದು ಅಥವಾ ಬುಡಕಟ್ಟು ಜನಾಂಗನ ನಗರೀಕರಣಕ್ಕಾಗಿ ಕರೆಗೆ ತರುವುದು ಈ ರೀತಿ ಎಲ್ಲ ಆಗ್ತಾ ಇದೆ ಅಂತಹ ಪ್ರದೇಶದಲ್ಲಿ ಆ ಬುಡಕಟ್ಟು ಜನಾಂಗದೊಂದಿಗೆ ಸಹಜೀವನ ಆ ಬುಡಕಟ್ಟು ಜನಾಂಗ ಯಾವ ರೀತಿ ವನ್ಯ ಪ್ರಾಣಿಗಳೊಂದಿಗೆ ಸಂಬಂಧವನ್ನು ಇಟ್ಕೊಂಡಿದ್ದಾವೋ ಅದನ್ನ ಯಾವ ರೀತಿ ಇದೆ ಅದೇ ರೀತಿ ರಕ್ಷಿಸೋದು ಈ ಇದರ ಪ್ರಮುಖ ಉದ್ದೇಶವಾಗಿದೆ ಈ ಉದ್ದೇಶವನ್ನ ಈಡೇರಿಸಕೋಸ್ಕರ ಇದು ಕೆಲವು ಕಾರ್ಯವನ್ನ ನಿರ್ವಹಿಸ್ತದೆ ಕೆಲವು ಕಾರ್ಯವನ್ನ ನಿರ್ವಹಿಸ್ತೈತಿ ಈ ಉದ್ದೇಶವನ್ನ ಈ ಉದ್ದೇಶವನ್ನ ಸಾಧಿಸಬೇಕಂದ್ರೆ ಏನು ಮಾಡಬೇಕು ಒಂದು ಮೂರು ಪ್ರಮುಖ ಕಾರ್ಯವನ್ನು ಮಾಡ್ತೈತಿ ಯಾವುದು ಮ್ಯಾಮ್ ಮ್ಯಾನ್ ಅಂಡ್ ಬಯಸ್ಪೇರ್ ಪ್ರೋಗ್ರಾಂ ಏನು ಕಾರ್ಯಕ್ರಮ ನೋಡಿ ನಮ್ಮ ಭಾರತದಲ್ಲಿ ನಮ್ಮ ಭಾರತದಲ್ಲಿ ಈ ಮೂರು ಪ್ರಮುಖ ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ ಯಾವ್ಯಾವುದು ನೋಡಿ ಕನ್ಸರ್ವೇಶನ್ ಅದರ ಸಂರಕ್ಷಣೆ ಡೆವಲಪ್ಮೆಂಟ್ ಅದರ ಅಭಿವೃದ್ಧಿ ಮತ್ತು ಲಾಜಿಸ್ಟಿಕ್ ಸಪೋರ್ಟ್ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ತಾರ್ಕಿಕ ಸಹಾಯ ಯಾವ ರೀತಿ ಆಗುತ್ತೆ ನೋಡಿ ಕನ್ಸರ್ವೇಶನ್ ಅಂದ್ರೆ ಏನು ಕನ್ಜರ್ವೇಷನ್ ಅಂದ್ರೆ ಅದರ ಸಂರಕ್ಷಣೆ ಯಾವ ಬಯೋಸ್ಪಿಯರ್ ಇರ್ತಿತ್ತು ಅಂದ್ರೆ ಯಾವ ಜೀವ ಅಲ್ಲಿ ಪ್ರದೇಶದಲ್ಲಿ ವಾಸಿಸ್ತಿತ್ತು ಆ ಪ್ರದೇಶವನ್ನ ರಕ್ಷಿಸೋದು ಮಾನವನು ಸಹಿತ ಆ ಪ್ರದೇಶವನ್ನ ರಕ್ಷಿಸೋದು ಯಾವ ರೀತಿ ಅಂತಂದ್ರೆ ಅಲ್ಲಿ ಕಲ್ಚರಲ್ ಆ್ಯಂಡ್ ಬಯೋಡೈವರ್ಸಿಟಿಯನ್ನು ರಕ್ಷಿಸಬೇಕು ಅಲ್ಲಿರುವಂಥ ಜೀವ ವೈವಿಧ್ಯತೆಯನ್ನು ರಕ್ಷಿಸಬೇಕು ಅಲ್ಲಿರುವಂಥ ಮನುಷ್ಯನ ಏನು ಮನುಷ್ಯನ ಸಂಸ್ಕೃತಿಯನ್ನು ರಕ್ಷಿಸಬೇಕು ಅಲ್ಲಿ ಬುಡಕಟ್ಟಿನಲ್ಲಿ ತನ್ನದೇ ಆದಂಥ ಒಂದು ಸಂಸ್ಕೃತಿ ಇರ್ತೈತಿ ಆ ಸಂಸ್ಕೃತಿ ಆ ಪ್ರಕೃತಿಗೆ ತಕ್ಕಂಗೆ ಇರ್ತೈತಿ ಆ ಪ್ರಕೃತಿ ಯಾವ ರೀತಿ ಇರ್ತೈತೋ ಆ ಪ್ರಕೃತಿಗೆ ಅನುಗುಣವಾಗಿ ಆ ಸಂಸ್ಕೃತಿ ಇರ್ತೈತಿ ಆ ಸಂಸ್ಕೃತಿ ಯಾವಾಗ ನಾಶ ಆಗುತ್ತೋ ಅಲ್ಲಿರುವಂಥ ಬುಡಕಟ್ಟು ಜನಾಂಗಗಳು ಬೇರೆ ದಾರಿಯನ್ನು ಇಡ್ತಾರೆ ಬೇರೆ ಹಾದಿಯನ್ನು ಇಡ್ತಾರೆ ಅದಕ್ಕೋಸ್ಕರ ಆ ಸಂಸ್ಕೃತಿಯನ್ನು ಅದೇ ರೀತಿ ರಕ್ಷಿಸಿಕೊಂಡು ಜೊತೆಗೆ ಪರಿಸರವನ್ನು ಅಥವಾ ಜೀವವೈದ್ಯತೆಯನ್ನು ರಕ್ಷಿಸುವುದು ಇದರ ಮೊದಲ ಕಾರ್ಯ ನಂತರ ಏನಾಗುತ್ತೆ ಅಂದರೆ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅಂದರೆ ಏನು ನೋಡಿ ಅಲ್ಲಿ ಬುಡಕಟ್ಟು ಜನಾಂಗಗಳು ತಮ್ಮದೇ ಆದಂತಹ ಒಂದು ಆರ್ಥಿಕತೆಯನ್ನು ಹೊಂದಿರ್ತಾರೆ ತಮ್ಮದೇ ಆದಂಥ ಒಂದು ಈ ಹಣ ಹಣಕಾಸಿನ ವ್ಯವಹಾರಕ್ಕೆ ಮತ್ತು ತಮ್ಮದೇ ಆದಂಥ ಆರ್ಥಿಕ ವ್ಯವಹಾರಕ್ಕಾಗಿ ಅವರು ಏನು ಮಾಡ್ತಾರೆ ತಮ್ಮದೇ ಆದಂಥ ಒಂದು ಸಂಸ್ಕೃತಿಯನ್ನು ರೂಢಿಸ್ಕೊಂಡಿರ್ತಾರೆ ಅದನ್ನು ಅಭಿವೃದ್ಧಿಪಡಿಸೋದು ಅವರ ಆರ್ಥಿಕತೆ ಅಥವಾ ಸಾಮಾಜಿಕ ಸಂಸ್ಕೃತಿ ಸಾಮಾಜಿಕ ಸಂಸ್ಕೃತಿ ಇರುತ್ತೆ ಪ್ರತಿಯೊಬ್ಬನ ವರ್ತನೆ ಪ್ರತಿಯೊಬ್ಬನ ಕ್ರಿಯೆ ಇವೆಲ್ಲ ಸಂಸ್ಕೃತಿ ಅಲ್ಲಿ ಮನುಷ್ಯನ ಸಂಸ್ಕೃತಿಯಲ್ಲೇ ಬರ್ತವೆ ಮತ್ತು ಎನ್ವೈರಮೆಂಟ್ ಎನ್ವೈರಮೆಂಟನ್ನು ನಾವು ಸುಸ್ಥಿರ ಅಭಿವೃದ್ಧಿ ಮಾಡಬೇಕು ಅಂದ್ರೆ ಪರಿಸರದಲ್ಲಿ ಸುಸ್ಥಿರ ಅಭಿವೃದ್ಧಿ ಈಗ ಉದಾಹರಣೆಗೆ ಒಂದು ಒಂದು ಜನಾಂಗ ಇದೆ ಒಂದು ಪ್ರದೇಶದಲ್ಲಿ ಆ ಪ್ರದೇಶದಲ್ಲಿ ಆ ಜನಾಂಗ ಏನು ಮಾಡುತ್ತೆ ಜೇನು ಹುಳುಗಳನ್ನು ಅಥವಾ ಜೇನನ್ನು ಸಾಕಾಣಿಕೆ ಮಾಡ್ತಾರೆ ಅಥವಾ ಯಾವುದಾದ್ರೂ ಒಂದು ಗಿಡ ಮರವನ್ನು ಕಡಿದ್ಬಿಟ್ಟು ಮಾರ್ತಾರೆ ಅವ್ರು ಮಾರ್ತಾರೆ ಅಂದರೆ ಅರ್ಥ ಅಲ್ಲಿ ಮತ್ತೆ ಬೆಳಿಬೇಕಾಗುತ್ತೆ ಅದು ಕೇವಲ ಎಲ್ಲ ಕಡಕು ಕಡದು ಕಡಿದು ಮಾಡಿದ್ರೆ ಎಲ್ಲ ನಾಶ ಆಗೋಗುತ್ತೆ ಅದನ್ನು ಸುಸ್ಥಿರ ಅಭಿವೃದ್ಧಿ ಅನ್ನೋಲ್ಲ ಸುಸ್ಥಿರ ಅಭಿವೃದ್ಧಿ ಅಂದರೆ ನಮ್ಮ ಈ ಜನಾಂಗ ಏನಿದೆಯಲ್ಲ ಮುಂದಿನ ಜನಾಂಗಕ್ಕಾಗಿ ಇಲ್ಲಿರುವಂತಹ ವನ್ಯಜೀವಿಗಳು ಅಥವಾ ವನ್ಯ ಪರಿಸರವನ್ನು ನಾವು ಏನು ಮಾಡಬೇಕು ಮುಂದಿನ ಜನಾಂಗಕ್ಕೆ ಯಾವ ರೀತಿ ಇದೆಯೋ ಅದೇ ರೀತಿ ಹಸ್ತಾಂತರ ಮಾಡಬೇಕು ಅರ್ಥ ಅದರಿಂದ ನಾವು ಅನುಭವ ಪ್ರಾಫಿಟ್ ಅಂದರೆ ಅದರಿಂದ ನಾವು ಅದರಿಂದ ಏನು ಲಾಭ ಪಡಿಬೇಕು ಜೊತೆಗೆ ಮುಂದೆ ನಮ್ಮ ಬರುವಂಥ ಮುಂದಿನ ಜನಾಂಗಕ್ಕೂ ಲಾಭವನ್ನು ಕೊಡಬೇಕು ಅದರ ಅನುಭವವನ್ನು ತಿಳಿಸ್ಬೇಕು ಅಂದರೆ ಸುಸ್ಥಿರ ಅಭಿವೃದ್ಧಿ ಅಂದರೆ ನಾವು ಅನುಭವಿಸಿ ಅದನ್ನು ಉಳಿಸಿ ಮತ್ತು ಮುಂದಿನ ಜನಾಂಗಕ್ಕೆ ಅದೇ ರೀತಿ ವರ್ಗಾಯಿಸೋದು ಇದನ್ನು ಸುಸ್ಥಿರ ಅಭಿವೃದ್ಧಿ ಅಂತಾರೆ ಎನ್ವೈರ್ಮೆಂಟ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಆಗಬೇಕು ಎನ್ವೈರ್ಮೆಂಟ್ ಏನಿದೆಯಲ್ಲ ಪರಿಸರ ಅದು ಸುಸ್ಥಿರವಾಗಿ ಅಭಿವೃದ್ಧಿ ಆಗಬೇಕು ಆ ಪ್ರದೇಶದಲ್ಲಿ ಆ ಬುಡಕಟ್ಟು ಜನಾಂಗ ಅಥವಾ ಅಲ್ಲಿರುವಂಥ ಮಾನವರು ಆ ರೀತಿಯಾಗಿ ಬೆಳೆಸ್ಬೇಕು ಅನ್ನೋದನ್ನ ಅವ್ರಿಗೆ ತಿಳಿ ಹೇಳ್ಬೇಕಾಗುತ್ತೆ ಏನು ಲಾಜಿಸ್ಟಿಕ್ ಸಪೋರ್ಟ್ ಏನಿದು ಲಾಜಿಸ್ಟಿಕ್ ಸಪೋರ್ಟ್ ಅಂದ್ರೆ ನೋಡಿ ಈ ಬಯೋಸ್ಪಿಯರ್ ರಿಸರ್ವ್ ಅನ್ನೋದು ಕೇವಲ ಭಾರತದಲ್ಲಿ ಮಾತ್ರ ಇಲ್ಲ ಇಡೀ ಪ್ರಪಂಚದಾದ್ಯಂತ ಈ ವಿಶ್ವ ವಿಶ್ವಸಂಸ್ಥೆ ಏನು ಮಾಡುತ್ತೆ ಅಭಿವೃದ್ಧಿ ಪರಿಸ್ಥಿತಿ ಆ ಜಗತ್ತಿನಲ್ಲಿರುವಂಥ ಎಲ್ಲಾ ಬಯೋಸ್ಪಿಯರ್ ಅನ್ನ ಏನಂತ ಕರಿತೀವಿ ಓಲ್ಡ್ ನೆಟ್ವರ್ಕ್ ಬಯೋಸ್ಪಿಯರ್ ರಿಸರ್ವ್ ಅಂತ ಕರಿತೀವಿ ಈ ಜಗತ್ತಿನಲ್ಲಿರುವಂಥ ಎಲ್ಲ ಬಯೋಸ್ಪಿಯರ್ ರಿಸರ್ವ್ ತನ್ನಲ್ಲಿ ತನ್ನಲ್ಲಿರುವಂತಹ ಮಾಹಿತಿಯನ್ನು ಹಂಚ್ಕೊಳ್ಳೋದು ತನ್ನಲ್ಲಿರುವಂಥ ಮಾಹಿತಿಯನ್ನು ಹಂಚಿಕೊಳ್ಳೋದು ಜೊತೆಗೆ ಶಿಕ್ಷಣ ಶಿಕ್ಷಣ ಶಿಕ್ಷಣವನ್ನು ನೀಡೋದು ಅಲ್ಲಿರುವಂಥ ಪ್ರದೇಶ ಜನರಿಗೆ ಶಿಕ್ಷಣವನ್ನು ನೀಡಿ ಬೇರೆ ಬೇರೆ ಇರುವಂಥ ಬಯೋಸ್ಪೇರ್ ರಿಸರ್ವಲ್ಲಿ ಯಾವ ರೀತಿ ಕನ್ಸರ್ವ್ ಆಗ್ತಾ ಇದೆ ಯಾವ ರೀತಿ ರಕ್ಷಣೆ ಆಗ್ತಾ ಇದೆ ಯಾವ ರೀತಿ ಡೆವಲಪ್ ಆಗ್ತಾ ಇದೆ ಅನ್ನೋದನ್ನು ತಿಳಿಸ್ಕೊಡೋದು ಜೊತೆಗೆ ಅಲ್ಲಿ ಟ್ರೈನಿಂಗ್ ಕೊಡೋದು ಟ್ರೈನಿಂಗ್ ತರಬೇತಿ ತರಬೇತಿ ಕೊಡೋದು ಅಲ್ಲಿ ಯಾವ ರೀತಿ ಪರಿಸರ ಇದೆ ಯಾವ ರೀತಿ ಬೇರೆ ಕಡೆ ಯಾವ ರೀತಿ ಪರಿಸರ ಇದೆ ಇಲ್ಲಿ ಯಾವ ರೀತಿ ಪರಿಸರ ಇದೆ ಮತ್ತು ಈ ಪರಿಸರವನ್ನು ನಾವು ಯಾವ ರೀತಿ ರಕ್ಷಣೆ ಮಾಡಬೇಕು ಅನ್ನೋದನ್ನ ಒಂದು ಪರಿಣಾಮಕಾರಿಯಾಗಿ ತರಬೇತಿ ಯಾವ ಯಾವ ಪ್ರಾಣಿಗಳಿಗೆ ಯಾವ್ಯಾವ ರೀತಿಯ ನಾವು ಯಾವ್ಯಾವ ಪ್ರಾಣಿಗಳನ್ನು ಯಾವ್ಯಾವ ರೀತಿ ರಕ್ಷಿಸಬೇಕು ಯಾವ್ಯಾವ ಪ್ರಾಣಿಗಳನ್ನು ಯಾವ್ಯಾವ ರೀತಿ ನಾವು ಅವ್ರ ಜೊತೆಗೆ ಸಂಬಂಧವನ್ನು ಹೊಂದಬೇಕು ಅನ್ನೋದನ್ನು ತರಬೇತಿಯ ಮೂಲಕ ತಿಳಿಸ್ಕೊಡ್ತಾರೆ ಜೊತೆಗೆ ಸಂಶೋಧನೆ ಮಾಡ್ತಾರೆ ಸಂಶೋಧನೆ ಪ್ರತಿಯೊಂದು ಪ್ರದೇಶದಲ್ಲಿ ಪ್ರತಿಯೊಂದು ಬಯೋಸ್ಪಿರೋದ್ರಲ್ಲೂ ಸಂಶೋಧನೆ ಇರುತ್ತದೆ ಸಂಶೋಧನೆಕ್ಕಾಗಿ ವಿಜ್ಞಾನಿಗಳು ಅಲ್ಲಿ ನಿರಂತರ ಪ್ರಯಾಸ ಪಡ್ತಿರ್ತಾರೆ ಆ ಸಂಶೋಧನೆಗಳು ಅಲ್ಲಿ ಕಂಡಂತಹ ಅಂಶಗಳು ಜಗತ್ತಿಗೆ ತಿಳಿಸ್ತಾರೆ ಇನ್ನೊಂದು ಪ್ರದೇಶಕ್ಕೆ ತಿಳಿಸ್ತಾರೆ ಆ ಪ್ರದೇಶದಿಂದ ಬಂದಂತಹ ರಿಸಲ್ಟ್ ಅಂದರೆ ಈ ಸಂಶೋಧನೆಯಿಂದ ಬಂದಂತಹ ಇದು ಫಲಿತಾಂಶ ಆ ಫಲಿತಾಂಶ ತುಂಬ ಇಂಪಾರ್ಟೆಂಟ್ ಯಾಕಂದರೆ ಪ್ರತಿಯೊಂದು ಪ್ರದೇಶ ಯಾವ ರೀತಿ ಸಂರಕ್ಷಣೆ ಆಗ್ತಿದೆ ಅನ್ನೋದನ್ನು ಸಂಶೋಧನೆ ಮಾಡೋದ್ರಿಂದ ಗೊತ್ತಾಗುತ್ತೆ ಆ ಸಂಶೋಧನೆಯಿಂದ ಏನಾಗುತ್ತೆ ಒಂದು ಫಲಿತಾಂಶ ಬರುತ್ತೆ ಆ ಫಲಿತಾಂಶವನ್ನು ಹಂಚಿಕೊಳ್ಳೋದು ಪ್ರತಿಯೊಂದು ಬಯಸ್ಪುರ್ ರಿಸರ್ವ್ನಲ್ಲಿ ಇದು ಈ ಮೂರು ಕಾರ್ಯದಿಂದ ಈ ಉದ್ದೇಶ ಈಡೇರ್ತತಿ ಜೊತೆಗೆ ನೋಡಿ ಈ ಬಯೋಸ್ಪಿಯರ್ ರಿಸರ್ವ್ ಅನ್ನ ಬಯೋಸ್ಪಿಯರ್ ರಿಸರ್ವ ಅನ್ನ ನಾವೇನ್ ಮಾಡ್ತೀವಿ ಮೂರು ಭಾಗವಾಗಿ ವಿಂಗಡಿಸ್ತೀವಿ ಝೋನ್ ಆಫ್ ಬಯೋಸ್ಪಿಯರ್ ರಿಸರ್ವ್ ಈ ಬಯೋಸ್ಪಿಯರ್ ರಿಸರ್ವ್ ಅಥವಾ ಒಂದು ಪ್ರದೇಶ ಬಯೋಸ್ಪಿಯರ್ ಅಂದ್ರೆ ಜೀವಿಗಳಿರುವಂತಹ ಒಂದು ಪ್ರದೇಶ ಆ ಪ್ರದೇಶ ಅಲ್ಲಿ ಸಂಪದ್ಭರಿತವಾದ ಪರಿಸರ ಇರಬೇಕು ಅಂದ್ರೆ ಲಿಥೋಸ್ಪಿಯರ್ ಹೈಡ್ರೋಸ್ಪಿಯರ್ ಮತ್ತು ಆಟ್ಮಾಸ್ಪಿಯರ್ ಇವೆಲ್ಲ ಒಂದು ಉನ್ನತ ಕ್ರಿಯಾಶೀಲವಾಗಿರಬೇಕು ಇಂತಹ ಪ್ರದೇಶದಲ್ಲಿರುವಂತಹ ಜೀವಿಗಳು ಅವುಗಳು ಸಹಿತ ಅಧಿಕವಾಗಿರ್ತವೆ ಅಂತಹ ಪ್ರದೇಶವನ್ನು ನಾವು ಮೂರು ಭಾಗವಾಗಿ ವಿಂಗಡಣೆ ಮಾಡ್ತೀವಿ ಅದನ್ನು ಬಯೋಸ್ಪಿಯರ್ ಅಂತ ಕರಿತೀವಿ ಅದನ್ನು ಮೂರು ಭಾಗವಾಗಿ ವಿಂಗಡಣೆ ಝೋನ್ ಆಫ್ ಬಯೋಸ್ಪಿಯರ್ ರಿಸರ್ವ್ ಯಾವ್ಯಾವ ಭಾಗ ಮೊದಲೇ ಭಾಗ ಅದರ ಸೆಂಟರ್ ಅದರ ಕೇಂದ್ರ ಭಾಗವನ್ನು ಕೋರ್ ಅಂತ ಕರಿತೀವಿ ಈ ಕೋರ್ ಭಾಗ ಏನಿರ್ತೈತಲ್ಲ ಇದು ತುಂಬ ಮುಖ್ಯವಾದ ಸೂಕ್ಷ್ಮವಾದ ಭಾಗ ಇದರ ಸುತ್ತಲಿರುವಂತಹ ಭಾಗವನ್ನು ನಾವು ಬಫರ್ ಝೋನ್ ಅಂತ ಕರಿತೀವಿ ಬಫರ್ ಬಫರ್ ಝೋನ್ ಇದರ ಮೇಲಿರುವಂಥ ಭಾವ ಟ್ರಾನ್ಸಿಷನಲ್ ಅಂದರೆ ಈ ಬಫ್ ಈ ಕೋರ್ ಮತ್ತು ಈ ಬಫರ್ ಮತ್ತು ಈ ಕೋರ್ ಇದರ ಟ್ರಾನ್ಸಿಷನಲ್ ಅಂದರೆ ಇಲ್ಲಿ ಇಲ್ಲಿ ಎರಡು ಇಲ್ಲಿ ಎರಡು ಪ್ರದೇಶದಲ್ಲಿ ಇರುವಂತಹ ಕಾರ್ಯನಿರ್ವಹಣೆಯನ್ನು ಇಲ್ಲಿ ನಾವು ಈಸಿಯಾಗಿ ಮಾಡ್ಬೋದು ಅಂತ ಇದನ್ನು ಟ್ರಾನ್ಸಿಷನಲ್ ಅಂತ ಕರಿತೀವಿ ನೋಡಿ ಈ ಕೋರ್ನಲ್ಲಿ ಏನಾಗುತ್ತೆ ಕೋರ್ನಲ್ಲಿ ಕೇವಲ ಸಂಶೋಧನೆ ಕೇವಲ ಸಂಶೋಧನೆಗಷ್ಟೇ ಇಲ್ಲಿ ಅಳ ಸಂಶೋಧನೆಗಷ್ಟೇ ಇದು ಮೀಸಲಿರುತ್ತೆ ಯಾವುದೇ ಈ ಕಾರ್ಪೊರೇಷನ್ ಯಾಕೆ ಸಂಶೋಧನೆ ಕೇವಲ ಅಂತಂದ್ರೆ ಇಲ್ಲಿ ಜೀವ ವೈವಿಧ್ಯತೆ ಅಧಿಕವಾಗಿರುತ್ತೆ ಈ ಸೂಕ್ಷ್ಮ ವಲಯವಾಗಿರುತ್ತೆ ಯಾಕೆ ಸೂಕ್ಷ್ಮ ವಲಯ ನೋಡಿ ಇಲ್ಲಿ ಕೇವಲ ಮಾನವ ಯಾವಾಗ ಇಲ್ಲಿ ಎಂಟ್ರಿ ಕೊಡ್ತಾನೋ ಆಗ ಅಲ್ಲಿರುವಂತಹ ಜೀವ ವೈವಿಧ್ಯತೆಗೆ ತೊಂದರೆ ಆಗುತ್ತೆ ಯಾವುದೇ ಮಾನವ ಚಟುವಟಿಕೆಗಳು ಅಲ್ಲಿ ನಡೆಸಬಾರ್ದು ಇವನ್ ಪ್ರವಾಸೋದ್ಯಮನೂ ಅಲ್ಲಿಲ್ಲ ಪ್ರವಾಸೋದ್ಯಮ ಆಗಲಿ ಅಥವಾ ಎಜುಕೇಶನ್ ಆಗಲಿ ಅಲ್ಲಿ ಯಾವುದೇ ರೀತಿಯೇ ಇಲ್ಲ ಕೇವಲ ಸಂಶೋಧನೆಗೆ ವಿಜ್ಞಾನಿಗಳು ಜೊತೆಗೆ ಅಲ್ಲಿ ಸಂರಕ್ಷಣಾ ಅಧಿಕಾರಿಗಳು ಅಷ್ಟೇ ಅಲ್ಲಿ ಹೋಗ್ಬೋದು ಉಳಿದ್ರು ಯಾರು ಅಲ್ಲಿ ಹೋಗುವ ಅಗತ್ಯ ಇರೋದಿಲ್ಲ ಅಥವಾ ಹೋಗೋದಿಲ್ಲ ಯಾರು ಇದು ತುಂಬಾ ಸೂಕ್ಷ್ಮ ವಲಯ ವಲಯವಾಗಿರ್ತೈತಿ ಇದು ಹೆಚ್ಚಾನೆಚ್ಚು ಈ ನಮ್ಮ ನ್ಯಾಷನಲ್ ಪಾರ್ಕ್ಗಳು ಇರ್ತವಲ್ವಾ ಈ ರಾಷ್ಟ್ರೀಯ ಉದ್ಯಾನಗಳು ಅಂತಹ ಪ್ರದೇಶಗಳು ಕೋರ್ ವಲಯ ಆಗಿರ್ತವೆ ಬಯೋಸ್ಪೇರ್ ರಿಸರ್ವ್ ನಲ್ಲಿ ನೋಡಿ ನಂತರ ಬಫರ್ ಝೋನ್ ಇದರ ಸುತ್ತಲೂ ಇರ್ತವೆ ನೋಡಿ ಇದನ್ನ ಬಫರ್ ಝೋನ್ ಅಂತ ಕರಿತೀವಿ ನಾವು ಈ ಬಫರ್ ಝೋನ್ ಅಲ್ಲಿ ರಿಸರ್ಚ್ ಮಾಡ್ತಾರೆ ರಿಸರ್ಚ್ ಇಲ್ಲೂ ಮಾಡ್ತಾರೆ ಜೊತೆಗೆ ಇದನ್ನು ಮಾಡ್ತಾರೆ ಇಲ್ಲಿ ಎಜುಕೇಷನ್ ಆ್ಯಂಡ್ ವಿಸಿಟರ್ಸ್ಗೆ ಅಲೌಡ್ ಇದೆ ಎಜುಕೇಷನ್ ಮತ್ತು ವಿಸಿಟರ್ಸ್ಗಳಿಗೆ ಈ ವಿಸಿಟರ್ಸ್ ಅಂದರೆ ಈ ಟೂರಿಸಮಿಂದ ನೋಡಕ್ಕೆ ಬಂದಿರ್ತಾವಲ್ಲ ಇದರ ಪ್ರಮುಖ ಉದ್ದೇಶ ಟೂರಿಸಂ ಅಲ್ಲ ಪ್ರವಾಸೋದ್ಯಮ ಅಲ್ಲ ಪ್ರವಾಸೋದ್ಯ ಪ್ರವಾಸಿಗರು ಬಂದರೆ ಹೋಗ್ಬೋದು ಹೋಗಿ ನೋಡ್ಕೋಬೋದು ಅಷ್ಟೇ ಅದು ಕೇವಲ ಈ ಬಫರ್ ಝೋನಲ್ಲಿ ಮಾತ್ರ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳು ಆಮೇಲೆ ಎಜುಕೇಷನ್ಗೆ ಸಂಬಂಧಪಟ್ಟಂತಹ ಸಂಸ್ಥೆಗಳನ್ನು ಇಲ್ಲಿ ನಾವು ಮಾಡ್ಬೋದು ಈ ಪ್ರದೇಶದಲ್ಲಿ ನಂತರ ಈ ಟ್ರಾನ್ಸಿಷನ್ ಝೋನ್ ಇದೆ ನೋಡಿ ಈ ಟ್ರಾನ್ಸಿಷನ್ ಜೋನ್ ಇದೆಯಲ್ಲ ಇದು ಬಫರ್ ಮತ್ತು ಕೋರ್ನ ಮೇಲ್ಗಡೆ ಕಂಡುಬರುತ್ತೆ ಇಲ್ಲಿ ಎಲ್ಲ ರೀತಿ ಮಾಡ್ಬೋದು ಇಲ್ಲಿ ಸಂಶೋಧನೆ ಮಾಡ್ಬೋದು ಎಜುಕೇಷನ್ ಮಾಡ್ಬೋದು ವಿಸಿಟರ್ಸ್ ಬರ್ಬೋದು ಜೊತೆಗೆ ನಾವು ಪ್ರಾಣಿಗಳನ್ನು ಮೇಯಿಸ್ಬೋದು ಈ ಪ್ರದೇಶದಲ್ಲಿ ಈ ಪ್ರದೇಶದಲ್ಲಿ ಮೇಯಿಸ್ಬೋದು ಆದರೆ ಅತಿಯಾಗಲ್ಲ ಈ ಪ್ರದೇಶದಲ್ಲಿ ಹೆಚ್ಚಾನ ಹೆಚ್ಚು ನಾವು ಮನುಷ್ಯನ ಅಸ್ತಿತ್ವವನ್ನು ನೋಡ್ಬೋದು ಮನುಷ್ಯ ಅಲ್ಲಿ ಮನೆಯನ್ನು ಕಟ್ಕೋಬೋದು ತೋಟದ ಮನೆ ಅಥವಾ ಕೆಲವು ಗಿಡ ಮರಗಳನ್ನು ಅಥವಾ ಕೆಲವು ಕೃಷಿ ಚಟುವಟಿಕೆಗಳನ್ನು ಇಲ್ಲಿ ನಡೆಸ್ಬೋದು ಜೊತೆಗೆ ಟೂರಿಸಂ ಟೂರಿಸಂ ಅಂದ್ರೆ ಪ್ರವಾಸೋದ್ಯಮ ಸಹಿತ ಇಲ್ಲಿ ಆರಾಮಾಗಿ ಮಾಡ್ಬೋದು ಜೊತೆಗೆ ಎಂಟರ್ಟೈನ್ಮೆಂಟ್ ಮನೋರಂಜನಾ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡ್ಬೋದು ಇವುಗಳನ್ನು ನಾವು ಇನ್ಸೈಟ್ ಅಂತ ಕರಿತೀವಿ ಇನ್ಸೈಟ್ ಇನ್ಸಿಟು ಅಂದ್ರೆ ಈ ಯಾವ ಪ್ರದೇಶದಲ್ಲಿ ಇನ್ಸಿಟು ಇದು ಇನ್ಸಿಟು ಬಯೋಸ್ಪಿಯರ್ ರಿಸರ್ವ್ ಏನಿದೆಯಲ್ಲ ಇದು ಇನ್ಸಿಟು ಅಂದ್ರೆ ತಾವಿರುವಂತಹ ಪ್ರದೇಶಗಳು ವನ್ಯಜೀವಿಗಳು ಇರುವಂತಹ ಪ್ರದೇಶದಲ್ಲಿಯೇ ನಾವು ಬೇಲಿ ಹಾಕಿ ರಕ್ಷಿಸೋದು ವನ್ಯಜೀವಿಗಳು ಎಲ್ಲಿರ್ತಾವಲ್ವ ಅದೇ ಪ್ರದೇಶದಲ್ಲಿ ರಕ್ಷಿಸೋದು ಅದನ್ನ ನಾವು ಇನ್ಸಿಟು ಅಂತ ಕರಿತೀವಿ ಇದು ಇನ್ಸಿಟು ಬಯೋಸ್ಪಿಯರ್ ರಿಸರ್ವ್ ನೋಡಿ ನಾವು ಭಾರತದಲ್ಲಿ ಒಟ್ಟು ಹದಿನೆಂಟು ಬಯೋಸ್ಪಿಯರ್ ರಿಸರ್ವ್ ಹದಿನೆಂಟು ಈ ಹದಿನೆಂಟು ಬಯೋಸ್ಪಿಯರ್ ರಿಸರ್ವ್ ನೋಡಿ ಇದರಲ್ಲಿ ಹನ್ನೆರಡು ಇದರಲ್ಲಿ ಹನ್ನೆರಡು ಈ ವಿಶ್ವಸಂಸ್ಥೆಯ ವಿಶ್ವಸಂಸ್ಥೆಯ ಮ್ಯಾಬ್ ಪಟ್ಟಿಯಲ್ಲಿ ಬರ್ತವೆ ಮ್ಯಾವ್ ಏನಿದೆಯಲ್ಲ ಮ್ಯಾನ್ ಆ್ಯಂಡ್ ಬಯೋಸ್ಪಿಯರ್ ಪ್ರೋಗ್ರಾಮ್ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದ ಅಂಗವಾಗಿ ಈ ಹನ್ನೆರಡನ್ನ ಆಯ್ಕೆ ಮಾಡ್ತೈತಿ ಈ ಹನ್ನೆರಡು ಹನ್ನೆರಡು ಈ ಮ್ಯಾಬ್ ಅಲ್ಲಿ ಬರ್ತೈತಿ ಭಾರತದಲ್ಲಿ ಒಟ್ಟು ಹದಿನೆಂಟಿದ್ದಾವೆ ಭಾರತ ಸರ್ಕಾರ ಹದಿನೆಂಟು ವಲಯಗಳನ್ನ ಜೈವ ಜೈವಿಕ ಸಂರಕ್ಷಣಾ ವಲಯ ಅಂತ ಹೇಳಿದೆ ಅದರಲ್ಲಿ ಹನ್ನೆರಡನ್ನ ವಿಶ್ವಸಂಸ್ಥೆ ಮಾನ್ಯ ಮಾಡಿದೆ ಹನ್ನೆರಡು ವಿಶ್ವಸಂಸ್ಥೆಗೆ ಒಳಪಟ್ಟಿವೆ ಅಂತ ಹೇಳ್ಬೋದು ಯಾವುದು ಕಾರ್ಯಕ್ರಮ ಮ್ಯಾನ್ ಆ್ಯಂಡ್ ಬಯೋಸ್ಪಿಯರ್ ಪ್ರೋಗ್ರಾಮ್ ಈ ಹದಿನೆಂಟನ್ನು ನಾವು ಇಲ್ಲಿ ನೋಡೋಣ ಮೊದಲನೇದಾಗಿ ಕೋಲ್ಡ್ ಡೆಸರ್ಟ್ ಹಿಮಾಚಲ್ ಪ್ರದೇಶದಲ್ಲಿದೆ ನಂತರ ನಂದಾದೇವಿ ನೋಡಿ ಇದು ಕೋಲ್ಡ್ ಡೆಸರ್ಟ್ ನಂದಾದೇವಿ ಉತ್ತರಾಖಂಡ್ ನಂತರ ಕಾಂಚನ್ಜುಂಗಾ ನೋಡಿ ಕಾಂಚನ್ಜುಂಗ ಎಲ್ಲಿದೆ ಸಿಕ್ಕಿಂ ಕಾಂಚನ್ಜುಂಗ ಎಲ್ಲಿದೆ ಸಿಕ್ಕಿಂನಲ್ಲಿದೆ ನೋಡಿ ಇಲ್ಲಿ ದಿಹಾಂಗ್ ಮತ್ತು ದಿಬಾಂಗ್ ಅಂತಿದೆ ಎಲ್ಲಿದೆ ಅರುಣಾಚಲ್ ಪ್ರದೇಶ್ ಇಲ್ಲಿ ಇಲ್ಲಿ ದಿಹಾಂಗ್ ಮತ್ತು ದಿಬಾಂಗ್ ಇಲ್ಲಿ ಅರುಣಾಚಲ್ ಪ್ರದೇಶ ನಂತರ ದಿಬ್ರು ಸಿಕವಾ ಎಲ್ಲಿದೆ ಅಸ್ಸಾಂ ಅಸ್ಸಾಂನಲ್ಲಿ ಇಲ್ಲಿದೆ ದಿಬ್ರು ಸಿಕವಾ ಅತಿ ಚಿಕ್ಕ ವಯಸ್ಪೇರಿದರೂ ಇದೆ ದಿಬ್ರು ಸಿಕೋವಾ ಅಸ್ಸಾಂನಲ್ಲಿ ಕಂಡುಬರುತ್ತೆ ನಂತರ ಮಾನಸ್ ನೋಡಿ ಮಾನಸ್ ಮಾನಸ್ ಎಲ್ಲಿದೆ ಅಸ್ಸಾಂ ಇಲ್ಲಿದೆ ಮಾನಸ್ ಇದು ದಿಬ್ರು ಸಿಕೋವಾ ಇದು ಮಾನಸ್ ಇಲ್ಲಿ ಅಸ್ಸಾಂನಲ್ಲಿ ನಂತರ ನೋಕ್ರೆಕ್ ನೋಕ್ರೆಕ್ ನೋಡಿ ಮೇಘಾಲಯದಲ್ಲಿ ಕಂಡು ಬರುತ್ತೆ ಮೇಘಾಲಯ ಮೇಘಾಲಯ ಗಾರೋ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಇನ್ನೋ ನೋಕ್ರೆಕ್ ಇದು ನೋಕ್ರೆಕ್ ಇಲ್ಲಿ ಕಂಡು ಬರುತ್ತೆ ನಂತರ ನೋಡಿ ಇಲ್ಲಿ ನಾವು ಪೂರ್ವಕ್ಕೆ ಬಂದರೆ ಭಾರತದ ಪೂರ್ವಕ್ಕೆ ಬಂದರೆ ಇಲ್ಲಿ ಪಶ್ಚಿಮ ಬಂಗಾಳ ರಾಜ್ಯ ಇದೆ ಪಶ್ಚಿಮ ಬಂಗಾಳದಲ್ಲಿ ಈ ಸಮುದ್ರ ತೀರ ಬಂಗಾಳ ಕೊಲ್ಲಿಯ ಸಮುದ್ರ ತೀರ ಅಥವಾ ಗಂಗಾ ಬ್ರಹ್ಮಪುತ್ರ ಡೆಲ್ಟಾದಲ್ಲಿ ಸುಂದರ್ ಬನ್ಸ್ ಅರಣ್ಯಗಳಿದಾವಲ್ಲ ಸುಂದರ್ ಅನ್ನು ನಾವು ಬಯೋಸ್ಪಿಯರ್ ರಿಸರ್ವ್ ಅಂತ ನಾವು ಕರಿತೀವಿ ನಂತರ ಸಿಮ್ಲಿಪಾಲ್ ಸಿಮ್ಲಿಪಾಲ್ ಎಲ್ಲಿದೆ ಒರಿಸ್ಸಾ ಸಿಮ್ಲಿಪಾಲ್ ಒರಿಸ್ಸಾ ನಂತರ ಬಂದರೆ ದಕ್ಷಿಣದಲ್ಲಿ ನೋಡಿ ದಕ್ಷಿಣದಲ್ಲಿ ನಾಲ್ಕಿದಾವೆ ದಕ್ಷಿಣದಲ್ಲಿ ಈ ನಮ್ಮ ದಕ್ಷಿಣ ಭಾರತದಲ್ಲಿ ನಾಲ್ಕಿದ್ದಾವೆ ಒಂದು ಶೇಷಾಚಲಂ ಇಲ್ಲಿ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶದ ಶೇಷಾಚಲಂ ನಂತರ ನೀಲಗಿರಿ ನೀಲಗಿರಿ ನೋಡಿ ಇಲ್ಲಿದೆ ನೀಲಗಿರಿ ಎಲ್ಲಿದೆ ಇಲ್ಲಿ ಎಲ್ಲಿ ಕರ್ನಾಟಕ ತಮಿಳುನಾಡು ಮತ್ತು ಕೇರಳ ಈ ಮೂರು ರಾಜ್ಯಗಳಲ್ಲಿ ಯಾವುದಿದೆ ನೀಲಗಿರಿ ಇದು ಮೊದಲ ಬಯೋಸ್ಪಿಯರ್ ರಿಸರ್ವ್ ನಮ್ಮ ಭಾರತದ ಮೊದಲ ಅಥವಾ ವಿಶ್ವಸಂಸ್ಥೆ ಮಾನ್ಯ ಮಾಡಿದ ಮೊದಲ ಬಯೋಸ್ಪೀರ್ ರಿಸರ್ವ್ ಅದು ನೀಲಗಿರಿ ಇಲ್ಲಿ ಸಿಂಹಬಾಲದ ಮಕಾಕ ಮತ್ತು ಥಾರ್ ಥಾರ್ ಈ ಥಾರ್ ಒಂದು ಪ್ರಾಣಿ ಅದು ಸೇ ಕೆ ನೋಡೋಕ್ಕೆ ಒಂದು ಆಡಿದ್ದಂಗೆ ಇರುತ್ತೆ ಅದು ಇಲ್ಲಿ ಕಂಡು ಬರುತ್ತೆ ತಾರ್ ಅಂತ ಥಾರ್ ಮತ್ತು ಸಿಂಹಬಾಲದ ಮಕಾಕ ಜೊತೆಗೆ ಇಲ್ಲಿ ಅಗಸ್ತ್ಯ ಮಲೈ ಇದೆ ನೋಡಿರಿ ಅಗಸ್ತ್ಯ ಮಲೈ ತಮಿಳುನಾಡು ಮತ್ತು ಕೇರಳದ ಗಡಿ ಭಾಗದಲ್ಲಿದೆ ತಮಿಳುನಾಡು ಮತ್ತು ಕೇರಳದ ಗಡಿ ಭಾಗದಲ್ಲಿ ಅಗಸ್ತ್ಯ ಮಲೈ ಇದು ನೀಲಗಿರಿ ಅಗಸ್ತ್ಯ ಮಲೈ ಮತ್ತು ಇಲ್ಲಿ ಮನ್ನಾರ್ ಮನ್ನಾರ್ಕುಲ್ಲಿ ಇದೆ ನೋಡಿರಿ ಈ ಮನ್ನಾರ್ಕೊಲ್ಲಿ ಏನಿದೆಯಲ್ಲ ಇದು ಈ ಪಂಬನ್ ದ್ವೀಪಗಳು ಇದಾವೆ ನೋಡಿ ಆ ಪಂಬನ್ ದ್ವೀಪಗಳ ಜೊತೆಗೆ ಇಲ್ಲಿರುವಂತಹ ಈ ಮನ್ನಾರ್ಕೊಲ್ಲಿ ಮನ್ನಾರ್ಕೊಲ್ಲಿ ಅಂದ್ರೆ ಇಲ್ಲಿ ಸಮುದ್ರ ಭಾರತ ಮತ್ತು ಶ್ರೀಲಂಕಾದ ನಡುವೆ ಇರುವಂತಹ ಸಮುದ್ರ ಇದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಸಾಗರದ ಒಂದು ಪ್ರದೇಶ ನಮ್ಮ ಭಾರತದಲ್ಲಿ ಒಂದು ಸಾಗರದ ಒಂದು ಬಯೋಸ್ಪೇರಿ ರಿಸರ್ವ್ ಇದೆ ಸಾಗರದ ಬಯಸ್ಪೇರ್ ರಿಸರ್ವ್ ಅಂದ್ರೆ ಮನ್ನಾರ್ ಕೊಲ್ಲಿ ನಂತರ ನೋಡಿ ಇಲ್ಲಿ ಗ್ರೇಟ್ ನಿಕೋಬಾರ್ ನಮ್ಮ ಯೂನಿಯನ್ ಟೆರಿಟರಿ ಅಂದ್ರೆ ಕೇಂದ್ರಾಡಳಿತ ಪ್ರದೇಶ ಅಂದರೆ ಇಲ್ಲಿ ಅಂಡಮಾನ್ ನಿಕೋಬಾರ್ನಲ್ಲಿ ಗ್ರೇಟ್ ನಿಕೋಬಾರ್ ಅಂತಿದೆಯಲ್ಲ ಇಲ್ಲಿ ಕಂಡುಬರ್ತವೆ ಗ್ರೇಟ್ ನಿಕೋಬಾರ್ನಲ್ಲಿ ಬೊಯಸ್ಪ್ಯೂರಿಸಮ್ ಕಂಡುಬರುತ್ತೆ ಗ್ರೇಟ್ ನಿಕೋಬಾರ್ನಲ್ಲಿ ನಂತರ ಈ ಮಧ್ಯ ಭಾರತದಲ್ಲಿ ನೋಡಿ ಈ ಮಧ್ಯ ಭಾರತದಲ್ಲಿ ನಿಮಗೆ ಇಲ್ಲಿ ಎಂ ಪಿ ಇದೆ ಅಂದರೆ ಮಧ್ಯಪ್ರದೇಶ್ ಈ ಮಧ್ಯ ಪ್ರದೇಶದಲ್ಲಿ ಒಂದು ಉತ್ತರದಲ್ಲಿ ಪನ್ನಾ ಬರುತ್ತೆ ದಕ್ಷಿಣದಲ್ಲಿ ಪಚ್ಚಮಾರಿ ಅಂತ ಬರುತ್ತೆ ಈ ಪಚ್ಚಮಾರಿ ಮತ್ತು ಪನ್ನಾ ಇವೆರಡು ಇಲ್ಲಿದ್ದಾವೆ ಮಧ್ಯಪ್ರದೇಶ ಈ ಅಚಾನಕ್ ಮಾರ್ ಇದು ನೋಡಿ ಅಚಾನಕ್ ಮಾರ್ ಈ ಅಚಾನಕ್ ಮಾರ್ ಏನಿದೆಯಲ್ಲ ಮಧ್ಯಪ್ರದೇಶ್ ಮತ್ತು ಛತ್ತೀಸ್ಗಢ ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ ಗಡಿ ಭಾಗದಲ್ಲಿ ಇದೆ ಅದು ಅಚಾನಕ್ ಮಾರ್ ಈ ಕೆಲವೊಂದು ಬುಕ್ ಅಲ್ಲಿ ಜಾರ್ಖಂಡ್ ಮತ್ತು ಛತ್ತೀಸ್ಗಢ ಅಂತ ಕೊಟ್ಟಿದ್ದಾನೆ ಆಕ್ಚುಲಿ ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢದ್ದು ಅಚಾನಕ್ ಮಾರ್ ಇಲ್ಲಿ ನೋಡಿ ಇಲ್ಲಿ ರನ್ ಆಫ್ ಕಚ್ ಇದೆ ನೋಡಿ ಈ ರನ್ ಆಫ್ ಕಚ್ ಏನಿದೆಯಲ್ಲ ಇದು ಗುಜರಾತ್ ನಲ್ಲಿ ಕಂಡು ಬರುತ್ತೆ ರನ್ ಆಫ್ ಕಚ್ ಗುಜರಾತ್ನಲ್ಲಿ ಕಂಡುಬರುತ್ತೆ ಒಟ್ಟು ಎಷ್ಟು ಹನ್ನೆರಡು ಟೋಟಲ್ ಹದಿನೆಂಟು ಹನ್ನೆರಡು ಹನ್ನೆರಡು ಯಾರು ಯುನೆಸ್ಕೋದಲ್ಲಿ ಇದ್ದಾವೆ ಅವು ಯಾವ ಹನ್ನೆರಡು ಅಂದ್ರೆ ನೋಡಿ ಯಾವ ಅಲ್ಲ ಅಂತ ಹೇಳ್ತೀನಿ ಯಾವ ಇದೆ ಅಂತ ನೀವೇ ಕನ್ಫರ್ಮ್ ಮಾಡ್ಕೊ ಯಾವ ಅಲ್ಲ ಅಂತ ಹೇಳ್ತೀನಿ ನೋಡಿ ಇಲ್ಲಿ ದಿಹಾಂಗ್ ಮತ್ತು ದಿಬಾಂಗ್ ದಿಹಾಂಗ್ ಮತ್ತು ದಿಬಾಂಗ್ ಇದು ಇದರಲ್ಲಿ ಬರಲ್ಲ ಮತ್ತು ದಿಬ್ರು ಸಿಕ್ಕವ ಇದು ಸಹಿತ ಇದರಲ್ಲಿ ಬರಲ್ಲ ನಂತರ ಮಾನಸ್ ಇದು ಸಹಿತ ಇದರಲ್ಲಿ ಬರಲ್ಲ ನಂತರ ಕಚ್ ರನ್ ಆಫ್ ಕಚ್ ರನ್ ಆಫ್ ಕಚ್ ಅಂತ ಹೇಳಿ ಕಚ್ ಈ ಕಚ್ ಪ್ರದೇಶ ಏನಿದೆಯಲ್ಲ ಇದು ಸಹಿತ ಈ ಹನ್ನೆರಡರಲ್ಲಿ ಬರಲ್ಲ ಜೊತೆಗೆ ಶೇಷಾಚಲಂ ಬೆಟ್ಟಗಳು ಇದು ಸಹಿತ ಈ ಹನ್ನೆರಡರಲ್ಲಿ ಬರೋದಲ್ಲ ಮತ್ತು ಕೋಲ್ಡ್ ಡೆಸರ್ಟ್ ಈ ಕೋಲ್ಡ್ ಡೆಸರ್ಟ್ ಏನಿದೆಯಲ್ಲ ಇದು ಸಹಿತ ಇದರಲ್ಲಿ ಬರೋದಿಲ್ಲ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಈ ಆರು ಈ ಆರು ಪ್ರದೇಶಗಳನ್ನು ಬಿಟ್ಟು ಉಳಿದ ಎಲ್ಲ ಪ್ರದೇಶಗಳು ನಮ್ಮ ಯುನೆಸ್ಕೋ ಪಟ್ಟಿಯಲ್ಲಿ ಯುನೆಸ್ಕೋ ಮ್ಯಾನ್ ಆ್ಯಂಡ್ ಬಯೋಸ್ಪಿಯರ್ ಪ್ರೋಗ್ರಾಂನಲ್ಲಿ ಮಾನ್ಯ ಆಗಿದ್ದಾವೆ ಇದು ನಮ್ಮ ಭಾರತದಲ್ಲಿ ಕಂಡುಬರುವ ಜೈವಿಕ ಸಂರಕ್ಷಣಾ ಮೀಸಲು ವಲಯಗಳು ಇದರಲ್ಲಿ ನಿಮ್ಗೆ ಏನಾರು ಅರ್ಥ ಆಗಿಲ್ಲ ಅಂದ್ರೆ ಕೆ